ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಏನೈತಂದ್ರೆ, ಈಗ ಬಳ್ಳೂರು ಹಣ್ಣಿನ ಸೀಸನ್ ಐತಿ, ಈಗ ಸಿಗ್ತಾವೆ. ಈಗ ಇದು ಒಂದು ಕಾಡು ಹಣ್ಣು. ಇದು ಈಗ ಏನು ಮಾಡ್ತಾರಂತಂದ್ರೆ, ಇದನ್ನು ಇದರ ಒಂದು ಮಹತ್ವವನ್ನು ತಿಳ್ಕೊಂಡು ಈಗ ಇದನ್ನು ಕೃಷಿ ಮಾಡಕ್ಕತ್ತಾರ. ಈಗ ಬಳ್ಳೂರು ಹಣ್ಣಿನ ಕೃಷಿನ ಬೆಳೆಸ್ತಾರ ತೋಟದೊಳಗೆ. ಆದರೂ ಇದು ಸೀಸನ್ನಾಗ ಅಷ್ಟೇ ಸಿಗ್ತೈತಿ, ಇನ್ನು ಬೇಸಿಗೆ ಚಾಲು ಆಗುತ್ತಲ್ಲ ಇನ್ನು ಹಣ್ಣು ಸಿಗ್ತೈತಿ. ಇದು ಅದಕ್ಕೆ ನಿನ್ನೆ ತೊಗೊಂಡು ಬಂದಿದ್ವಿ. ಇವತ್ತು ಇದನ್ನು ಹೆಂಗೆ ಮಾಡಬೇಕು ಮತ್ತು ಇದ್ರ ಉಪಯೋಗ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ನಾವು ಏನು ಮಾಡ್ತೀವಿ ಅಂತಂದ್ರೆ, ಇದನ್ನು ಒಡೆದು ಎರಡು ಹೋಳು ಮಾಡಿದಾಗ ಹಿಂಗೊಳಗೆ ತಿರುಳು ಸಿಗ್ತೈತಿ. ಈಗ ಇದ್ರಾಗ ಇನ್ನು ಇದೊಂದು ಹೊಡ್ಕೊಳ್ಳೋಣ. ಭಾಳ ಗಟ್ಟಿರ್ತೈತಿ ಆಗಿಂದು ಇದ್ರದ್ದು. ಇದು ಪಕ್ಕು ಹಣ್ಣಾಗ್ಯಾವ, ಹಣ್ಣಾದಾಗ ಹಿಂಗೆ ಕಪ್ಪಾಗಿರ್ತೈತಿ, ಇರಲಿಲ್ಲ ಅಂದ್ರೆ ವೈಟ್ ವೈಟ್ ಇರ್ತೈತೆ. ಅದು ಹಣ್ಣು ಮಾತ್ರ. ಇದನ್ನೇನು ಮಾಡ್ಬೇಕಂತಂದ್ರೆ, ಒಂದು ಇದ್ರೊಳಗೆ ತೊಕ್ಕೋಬೇಕು ಇದನ್ನು ಪಾತ್ರೆ ಒಳಗೆ. ಆಮ್ಯಾಗೆ ಇದನ್ನು ನೋಡಿ, ಇದು ಹಣ್ಣು ಸೇಪ್ ಮಾಡೋ ಸಲುವಾಗಿ ಚಿಪ್ಪು ಎಷ್ಟು ಹಾರ್ಡ್ ಅದೈತಿ ನೋಡಿ. ಇದು ಗಟ್ಟಿಯಾಗಿರ್ತೈತಿ ಮ್ಯಾಗಿನ ಚಿಪ್ಪು, ತೆಂಗಿನ ಚಿಪ್ಪು ಇರ್ತೈತಿಲ್ಲ ಅದ್ರ ಹಂಗೆ ಇರ್ತೈತಿ. ಅದು ಅದರಷ್ಟು ಏನು ಗಟ್ಟಿ ಇರಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಮೆದು ಇರ್ತೈತಿ. ಪಕ್ಕು ಹಣ್ಣು ಆದಾಗ ಇದು ನೋಡಿ ಈ ಥರ ಇರ್ತೈತಿ. ಇದನ್ನು ಇದನ್ನು ಇನ್ನೂ ಸ್ವಲ್ಪ ತೊಕೊಂಡ್ಬೇಕಾದ್ರೆ ಸಿಗ್ತೈತಿ ಇದ್ರಾಗ. ಇದು ಏನು ಮಾಡ್ಬೇಕಂತಂದ್ರೆ, ಈಗ ಮಾಡ್ತೀವಿ ನೋಡ್ರಿ, ಅದಾಗಿಂದ ಇದನ್ನು ಜೇನುತುಪ್ಪದ ಗತೆ ದಿವಸ ಡೈಲಿ ಮುಂಜಾನೆ ಒಂದೊಂದು ಚಮಚೆ ತಿಂದು ರಕ್ತ ಶುದ್ಧಿ ಆಗುತ್ತೆ, ಕೆಮ್ಮು ಬರೋಂಗಿಲ್ಲ, ಆಮೇಲೆ ಪಿತ್ತ ಆಗಂಗಿಲ್ಲ, ಆಮೇಲೆ ಅಜೀರ್ಣ ಸಮಸ್ಯೆ ಇತ್ತಂದ್ರೆ ಅವ್ರಿಗೂ ಸದಾ ಏನೈತಂದ್ರೆ ಇದು ಒಂದು ದಿವ್ಯ ಔಷಧ. ಇದು 12 ತಿಂಗಳೂ ಸಿಗಂಗಿಲ್ಲ ಸೀಸನ್ನಾಗ ಅಷ್ಟೇ ಹಣ್ಣು. ದೊಡ್ಡ ಮರ ಆಗುತ್ತೆ ಇದು, ಸಣ್ಣದೇನಲ್ಲ ದೊಡ್ಡ ಮರ ಆಗುತ್ತೆ. ಅದು ಹಣ್ಣಾಗಿ ಪಕ್ವ ಆಗಿ ಕೆಳಗೆ ಉದುರುತ್ತೆ. ಅದು ನೋಡಕ್ಕೆ ಪತ್ರಿಕಾಯಿ ಇದು ಒಂದೇ ಥರ ಇರ್ತೈತಿ. ಆದರೆ ಇದು ಹಬ್ಬ ಬೆಳುಲ್ ಹಣ್ಣು, ಬೇಲ್ ಹಣ್ಣು, ಬೆಳವಲ ಹಣ್ಣು, ಸ್ವಲ್ಪ ಇದ್ರ ಗಿಡಗಳು ಬಯಲುಸೀಮಿ ಒಳಗೆ ಹೆಚ್ಚಿವು. ಇದಕ್ಕೆ ಈ ಗಿಡ ಬೆಳೆಸಕ್ಕೆ ಸರಿ ಕಟ್ಟಿಸ್ಕೊ ಹಿಂಗೆ ಗಿಡ ಬೆಳೆಸಕ್ಕೆ ನೀರಿನ ಒಂದು ಅಷ್ಟು ನೀರು ಇರಲಿಲ್ಲ ಅಂದ್ರೂ ನಡೀತೈತಿ. ಅದಕ್ಕೆ ನೀರಾವರಿ ಒಳಗೆ ಬೆಳಿಬೇಕಂತೇನಿಲ್ಲ. ಇದು ಕಾಡು ಹಣ್ಣು. ಇದು ಇದರ ಮಹತ್ವವನ್ನು ತಿಳ್ಕೊಂಡು ಏನೈತೆ ಅಂದರೆ, ಈಗ ಇದನ್ನು ಕೃಷಿ ಮಾಡಕತ್ತಾರ ನೋಡ್ಬೋದು. ಆಗಾಗಾಗ ಬಂದಿರ್ತಾವು. ಎಲ್ಲರ ನೀವು ಸಂತ್ಯಾಗ ಸಿಕ್ಕರೆ ಅಥವಾ ಎಲ್ಲರೂ ಬೇರೆ ಕಡೆ ಹೋದಾಗ ಸಿಕ್ಕರೆ ತೊಗೊಂಡು ತಿನ್ನಿರಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದೆ, ಭಾಳ ಟೇಸ್ಟ್ ಕೊಡ್ತೈತೆ. ಅದು ಹಣ್ಣು ಹುಳಿ ಹುಳಿ ಸಿಹಿ ಸಿಹಿ. ಮತ್ತು ಅದಕ್ಕೆ ಏನೈತೆ ಅಂತಂದರೆ, ಎರಡು ಹಣ್ಣಿಗೆ ಎಷ್ಟು ಪ್ರಮಾಣ ಅಂತಂದ್ರೆ, ಈ ಎರಡು ಹಣ್ಣು ಅದಾವಲ್ಲ ಇದಕ್ಕೆ ಆ ಎರಡು ಹಣ್ಣಷ್ಟೇ ಬೆಲ್ಲ ಹಾಕೋಬೇಕು. ಇದು ಭಾಳ ಇದು ಬೆಲ್ಲ, ಸ್ವಲ್ಪ ಹಾಕ್ತೀನಿ ನಾನು ಅದ್ರಾಗ. ಹಣ್ಣು ಸ್ಪೂನ್ಲೇ ಕಲಸೋದಕ್ಕಿಂತ ಈಗ ಹಿಂಗೆ ಮೆತ್ತಗೆ ಮಾಡ್ಕೊಂಬಿಡ್ಲಿ ಫಸ್ಟ್ಗೆ. ಇದು ಒಂದು ಚೂರು ಕಾಯಿ ಐತೆ ನೋಡಿ, ನಾ ಈಗ ವೈಟ್ ಐತೆ ನೋಡಿ ಕಾಯಿ ಇದ್ದಾಗ ಸ್ವಲ್ಪ ಬಿರುಸೈತಿ. ಇದು ಪಕ್ವಾಗೈತಿ, ಈಗ ಮುದ್ದಿನ ಆಗಿಬಿಡ್ತು ನೋಡಿ. ಒಂದೇ ಸಲ ಹಿಂಗೆ ಮೆತ್ತಗೆ ಮಾಡ್ಕೊಂಬಿಡ್ರಿ. ಇದು ರುಚಿ ಭಾಳ, ಮೊದಲಿನಿಂದನೂ ಇದು ಹಣ್ಣು ಇಷ್ಟಪಡ್ತಾರೆ ಎಲ್ಲರೂ. ಅದರ ನಡುವೆ ಏನೈತೆ ಅಂತಂದ್ರೆ, ಈ ಫಾರಿನ್ ಹಣ್ಣಿನ ಹಾವಳಿ ಒಳಗೆ ನಮ್ಮ ದೇಶೀಯ ಹಣ್ಣುಗಳು ಎಲ್ಲ ಮುಗಿ ಆಗಕತ್ತಾವು. ಆದ್ರೂ ಅದ್ರ ಮಹತ್ವ ಗೊತ್ತಾಯ್ತು ಜನರು, ಅಲ್ಲೊಬ್ರು ಇಲ್ಲೊಬ್ರು ಅದನ್ನು ತೊಗೊಂಡು ತೊಗೊಂಡು ತಿನ್ನಕತ್ತಾರ. ಈಗ ಇದ್ರ ಮಹತ್ವ ತಿಳ್ಕೊಂಡಾರ. ಮೊದಲಿನವ್ರು ಗೊತ್ತಿತ್ತು ಅವ್ರಿಗೆ. ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ ಬಿಟ್ಟಿದ್ರು, ಅದೇನು ಬಡವ್ರ ಹಣ್ಣು ಅಂತೇಳಿ ಬಿಟ್ಟಿದ್ರು. ಏನು ಹಂಗೆ ನಮ್ಮ ದೇಶೀಯ ಹಣ್ಣು ಸಿಗ್ತೈತೆ ಎಲ್ಲರ ಅಂತ ಹೇಳಿ ಬಿಟ್ಟಿದ್ರು, ಗೊತ್ತಿಲ್ಲ. ಆದರೆ ಇದ್ರ ಮಹತ್ವ ಭಾಳ ಐತಿಲ್ಲ. ಅದ್ರ ಮಹತ್ವವನ್ನು ಓದಿ ಓದಿ, ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಂಗೆ ಮದ್ದು ನಮ್ಮಲ್ಲೇ ಇರ್ತಾವ, ಅದನ್ನು ಬೇರೆದವ್ರು ಹೇಳೋ ತನಕ ನಮಗದು ಮಹತ್ವ ಅನಿಸೋದಿಲ್ಲ. ಅದಕ್ಕೆ ಇದನ್ನು ಜ್ಯೂಸ್ ಮಾಡಿ ಕುಡಿತಾರ, ಬರ್ಪಿ ಮಾಡ್ತಾರ, ಅದಕ್ಕೆ ಇನ್ನು ಖಾರದ ಒಗ್ಗರಣೆ ಹಾಕ್ತಾರ ಕೆಲವೊಬ್ಬರು. ಅದನ್ನು ಔಷಧಿಯಾಗಿನೂ ಬಳಸ್ತಾರೆ ಇದನ್ನು.
ಹೇಳಿದ ನಾಗಲ್ ಹೇಳಿದಂಗೆ ಪಿತ್ತ ಒಂದು ನಿವಾರಕನೂ ಶಕ್ತಿ ಐತಿ ಇದಕ್ಕೆ. ಹಾರ್ಟಿಗೆ ಆಮ್ಯಾಗ ರೋಗ ಬರಲಾರ್ದಂಗೆ ತಡೆಯುವಂಥ ಶಕ್ತಿ ಐತಿ ಇದಕ್ಕೆ. ಆಮ್ಯಾಗ ಹುಡುಗರಿಗೆ ಕೆಮ್ಮು ನೆಗಡಿ ಇದ್ರೆ ಹೋಗುತ್ತೆ, ಹುಳಿ ಹುಳಿ ಅಂತೀವಿ ನಾವು, ಆದ್ರೆ ಇದಕ್ಕೆ ಕೆಮ್ಮು ನೆಗಡಿಯನ್ನು ಕಫ ಕರಗಿಸುವ ಶಕ್ತಿ ಐತಿ, ರಕ್ತ ಶುದ್ಧಿ ಮಾಡುವ ಶಕ್ತಿ ಐತಿ ನೋಡ್ರಿ. ಜೇನಾದಂಗೆ ಆಗ್ತಿದೆ ಇದು. ಇದನ್ನು ಆವಾಗ ತಿನ್ನಬಾರ್ದು, ಒಂದಿನ ಇಡಬೇಕು. ಜೇನುತುಪ್ಪ ಆಗೈತಲ್ಲ, ಆಗ ಕಲಿಸಿಕೋ ತಿನ್ನೋದಕ್ಕಿಂತ ಒಂದಿನ ಇಟ್ಟು ತಿಂದ್ವಿ ಅಂತಂದ್ರೆ ಭಾಳ ಟೇಸ್ಟ್ ಕೊಡ್ತೈತೆ ಅದು. ಅದು ತಿಂದು ನೋಡಿದ್ರೆ ಅದರದ್ದು ಗೊತ್ತಾಗೋದು. ಸೂಪರ. ಇದೊಂದಿನ ಮುಚ್ಚಿ ಡಬ್ಬ್ಯಾಗ ಮುಚ್ಚಿ ಇಟ್ಬಿಟ್ರು ಅಂದ್ರೆ ಮುಂಚೆನಗತ್ತೆ ಆಗೈತಲ್ಲ. ಸೂಪರ್. ಹೌದು, ಅದ ಟೇಸ್ಟ್ ಕೊಡ್ತೈತಿ ಇಲ್ಲ. ಹುಣಸೆ ಹಣ್ಣು ಬೆಲ್ಲ ಹಾಕಿಬಿಟ್ಟದಾಗ ಹಿಂಗ ಕಾಣತ್ತಲ್ಲ, ಹಂಗ ಆಗತ್ತ ಅಂತ ಹೇಳ್ತಾ ನಮ್ಮ ಚಿನ್ನು. ಹೋಲಿಕೆ ಗುಣ ಬಹಳ ಅದ ನೋಡಪ್ಪ. ನೋಡು ನಾನು ಆಮೇಲೆ ನೋಡ್ತೀನಿ, ನೀನು ನೋಡು. ಹೆಂಗೈತಿ? ಹೆಂಗೈತಿ? ಸೂಪರ್. ಏನೇನ್ಟೈತೆ ಟೇಸ್ಟ್? ಹುಳಿ ಐತೋ, ಖಾರ ಐತೋ, ಉಪ್ಪು ಐತೋ, ಏನಿದೆ ಮತ್ತೆ? ಸ್ವೀಟ್ ಐತಿ? ಹೆಂಗೈತಿ ಚಿನ್ನಿ? ಚಿನ್ನಿ ಟೇಸ್ಟ್ ಹೇಳ್ತಾ, ಚಿನ್ನಿ ಟೇಸ್ಟ್ ಹೇಳ್ತಾ ಆಯ್ತು ಬಾ ಮುಂದ್ಕತ್. ಅದು ಬೇಕನ ನಿನಗೆ? ಬೆಳವಲ ಹಣ್ಣು, ಬೇಲ ಹಣ್ಣು, ಇದು ಸರಿಗಮ್ಮಪ್ಪ ತನಿಸ. ನೀದು ಒಂದಿನ ಇಡೋಣ, ಒಂದಿನ ಇಟ್ಟು ದಿವಸ ಒಂದೊಂದು ಚಮಚ ಜೇನುತುಪ್ಪದ ಗಂಗತೆ ತಿಂದ್ಬಿಟ್ವಿ ಅಂತಂದ್ರೆ ರಕ್ತ ಶುದ್ಧಿ ಆಗತ್ತೆ. ಎಲ್ಲಾರು ನಿಮಗೂ ಹಣ್ಣು ಸಿಕ್ಕು ಅಂತಂದ್ರೆ, ಎಲ್ಲರೂ ನಿಮಗೂ ಹಣ್ಣು ಸಿಕ್ಕು ಅಂದ್ರೆ ತಗೊಂಡು ಹಿಂಗೆ ಮಾಡಿಕೊಂಡು ಬೆಲ್ಲ ಹಾಕಿ ಕಲಸಿ ಇಟ್ಕೊಂಡು ತಿನ್ರಿ. ಇದು ನಾವು ಏನೈತೆ ಅಂದ್ರೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇದು, ಅದು ಕಲರ್ ಗೊತ್ತಾಗುತ್ತೆ. ಬಾಯ್ ಹೇಳ್ಬಿಡ್ತೀನಿ. ಬಾಯ್ ಬಾಯ್ ಬಾಯ್. ತುಂಬಾ ಇಷ್ಟ ನನಗೆ. ಬಾಯ್ ಹೇಳ್ಬಿಡು, ನೀವು ಮಾಡ್ರಿ ಅಂತೆ. ಮಾಡ್ರಿ, ನಾವು ತಿಂತೀವಿ. ಹಾ.